ಗುಡ್ ಈವ್ನಿಂಗ್ ಇವತ್ತು ಸಂಜೆ ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಬಂದು ಬೆಳಿಗ್ಗೆ ನಂಗೆ ಸ್ವಲ್ಪ ಏಳೋದು ಲೇಟಾಗಿ ಎಲ್ಲ ಕೆಲಸ ಕೂಡ ಲೇಟಾಗೋಯಿತು ಅದಕ್ಕೆ ಮತ್ತು ಬೆಳಿಗ್ಗೆ ಕೆಲ್ಸದವ್ರು ಬಂದಿದ್ರು ಜಮೀನಿಗೆ ಕಳೆ ಕೀಳಲಿಕ್ಕೆ ಅಂತ ಅವರಿಗೂ ಕೂಡ ಆ ಕಡೆ ಈ ಕಡೆ ಎಲ್ಲ ತೋರಿಸ್ಕೊಟ್ಟು ಮಾಡೋ ತನಕ ಹನ್ನೊಂದು ಗಂಟೆ ಆಗೋಯ್ತು ನನಗೆ ನಂತರ ಬಟ್ಟೆ ವಾಶ್ ಮಾಡೋದು ಇನ್ನೂ ಮಾಮೂಲಿ ಮನೆಯ ದಿನಚರಿ ನಾನು ಹಿಂದಿನ ಲೋಗಲ್ ಶೇರ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಮಾಡಿ ಮುಗಿಸೋ ಹೊತ್ತಿಗೆ ತುಂಬ ಲೇಟ್ ಆಯಿತು ಮತ್ತು ಅಲ್ಲಿ ವೀಡಿಯೋ ಕ್ಲಿಪ್ಗಳನ್ನು ಆ್ಯಡ್ ಮಾಡಿಕೊಳ್ಳಿಲ್ಲ ನಾನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿಲ್ಲ ಆದರೂ ಕೂಡ ಒಂದು ರೆಸಿಪಿಯನ್ನು ವೀಡಿಯೋ ಮಾಡಿ ಇಟ್ಟಿದ್ದೆ ನನ್ನ ತುಂಬ ಫೇವ್ರೇಟ್ ಅದು ಬಟ್ ಇವಾಗ ನಾವು ತಿನ್ನಬಾರ್ದು ಅಂತ ಹೇಳ್ತಾರೆ ಏನಂದರೆ ಗಿಣ್ಣ ಅಂತ ಅಂತಾರೆ ನಾವು ಆಕಳ ಹಸುವಿನ ಏನು ಅದು ಕರು ಹಾಕಿದಾಗ ಹುಟ್ಟೋ ಹಾಲಿಂದ ಮಾಡುವಂಥ ಒಂದು ರೆಸಿಪಿ ಗಿಣ್ಣು ಗೊತ್ತಿರ್ಬೋದು ಬಟ್ ಅದು ಈ ಇಡ್ಲಿ ಥರ ಮಾಡ್ತಾರಲ್ಲ ಆ ಗಿಣ್ಣಲ್ಲ ಇದು ಸುಳಿ ಗಿಣ್ಣ ಸುಳಿ ಸುಳಿ ಆಗಿಬಿಡುತ್ತೆ ನಾನು ತೋರಿಸ್ತೀನಿ ಗೊತ್ತಿದೆ ಸುಮ್ಮ ಜನರಿಗೆ ಗೊತ್ತಿದೆ ಬಟ್ ನಾನು ಮಾಡಿದ್ದಂಥದ್ದು ಹಾಲು ಒಡೆದೋಗಿತ್ತು ನಿನ್ನೆ ಸೊ ಅದನ್ನು ನಿನ್ನೆ ನೈಟ್ ಒಡೆದಿತ್ತು ನಾನು ನೈಟ್ ಕಾಸು ಆಗೋ ಟೈಮ್ನಲ್ಲಿ ಒಡ್ದು ಬಿಡ್ತು ಅದು ಸೊ ನೋಡಿದೆ ಸ್ಮೆಲ್ಲೆಲ್ಲ ಅಷ್ಟೇನು ಬರಲಿಲ್ಲ ಹಾಗಾಗಿ ಚೆನ್ನಾಗಿದೆ ಅಲ್ಲ ಅಂತೇಳಿ ಇಟ್ಟಿದ್ದೆ ಅದು ಹಾಗೆ ಬೆಳಿಗ್ಗೆ ಕೂಡಲೇ ಟಿಫನಿಗೆ ಒಂದು ಈವ್ನಿಗೆ ಚಿತ್ರಾನ್ನ ಮಾಡಿಕೊಟ್ಟೆ ನಾನು ಚಿತ್ರಾನ್ನ ತಿಂದ್ಬಿಟ್ಟು ಕೂಡಲೇ ನಾನು ಅದನ್ನು ಮಾಡಿದೆ ಯಾಕೆಂದರೆ ತುಂಬ ಟೈಮ್ ಇಟ್ಬಿಟ್ರೆ ಅದು ಒಂಥರ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಮೆಲ್ ಬಂದ ಮೇಲೆ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೆ ಅದನ್ನು ಒಂದು ಮಾಡಿದ್ದೆ ನಂಗೆ ತುಂಬಾ ಇಷ್ಟ ಆಯಿತು ನಾನೇ ಸುಮ್ಮನೆ ಹೀಗೆ ನೋಡಿದೆ ರಸಗುಲ್ಲ ಅದು ಇದು ಏನೆಲ್ಲ ಮಾಡ್ತಾರೆ ಬಟ್ ಅರ್ಧ ಲೀಟ್ರ್ ಹಾಲು ಅಷ್ಟೇ ಇರೋದು ಇದು ಅದಕ್ಕೆ ಏನೇನು ಜಾಸ್ತಿ ಇಲ್ಲಲ್ಲ ನೋಡೋಣ ಈ ಥರ ಮಾಡಿ ಟ್ರೈ ಮಾಡಿ ನೋಡೋಣ ಅಂತೇಳಿ ಮಾಡಿದೆ ತುಂಬ ಚೆನ್ನಾಗಿ ಬಂತು ಸೇಮ್ ನಾವು ಯಾವ ಥರ ಆಕಳ ಇದರಿಂದ ಹಾಲಿಂದು ಯಾವ ಥರ ಮಾಡ್ತಾರೋ ಸೇಮ್ ಅದೇ ಥರನೇ ಟೇಸ್ಟ್ ಕೊಟ್ಟಿತ್ತು ವೇಣು ಕೂಡ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅಂದ್ರು ಆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ಖುಷಿ ವಿಚಾರ ಏನಂತ ಅಂದ್ರೆ ನಿನ್ನೆಗೆ ನನಗೆ ಇಪ್ಪತ್ತಾರನೇ ವಾರ ವಾರ ತಾಕ್ತು ಅಂದ್ರೆ ಗರ್ಭಾವಸ್ಥೆಯ ಒಂದು ಇಪ್ಪತ್ತಾರನೇ ವಾರದ ವಾರಕ್ಕೆ ನಾನು ಕಾಲಿಟ್ಟಿದ್ದೀನಿ ಅಂದರೆ ಥ್ರ ತರ್ಡ್ ಪ್ರೈಮಿನಿಸ್ಟರ್ ಅಂತ ಹೇಳ್ತಾರಲ್ಲ ಮೂರು ಗರ್ಭಾವಸ್ಥೆಯ ಮೂರನೇ ಹಂತ ನನಗೆ ತುಂಬ ಖುಷಿ ಆಗ್ತಾ ಉಂಟು ಈ ಮೂರನೇ ಹಂತ ಅಂತೂ ಯಾವ ಥರ ಅಂತ ಅಂದರೆ ಎಷ್ಟು ದಿನ ಮಗುವುದು ಬೆಳವಣಿಗೆ ಅಷ್ಟು ಸ್ಪೀಡಾಗಿರೋದಿಲ್ಲ ಇನ್ನೂ ಸ್ವಲ್ಪ ರ್ಯಾಪಿಡಾಗಿ ಸ್ಪೀಡಾಗಿ ಮಗು ಬೆಳವಣಿಗೆ ಡೆವಲಪ್ ಆಗ್ತಾ ಹೋಗ್ತದೆ ಸೊ ಮೂಮೆಂಟ್ ಎಲ್ಲ ಇನ್ನೂ ಜಾಸ್ತಿ ಇನ್ನೊಂದು ಮೂರು ತಿಂಗಳು ಅಷ್ಟೇ ಮೂರು ತಿಂಗಳು ಕಂಪ್ಲೀಟ್ ಆದ ತಕ್ಷಣ ನನ್ನ ಬೇಬಿ ನನ್ನ ಕೈಲಿರ್ತದೆ ಏನೋ ಒಂಥರ ಖುಷಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಇವತ್ತಿಗೆ ಇಪ್ಪತ್ತಾರನೇ ವಾರದ ಒಂದನೇ ದಿನದಲ್ಲಿ ನಾನಿರೋದು ಸೊ ಅದೊಂದು ಏನೋ ಒಂಥರ ಖುಷಿ ನಾನು ಎರಡನೇ ಹಂತ ಮುಗಿಸ್ಬಿಟ್ಟೆ ಮೂರನೇ ಹಂತಕ್ಕೆ ಬಂದಿದ್ದೀನಿ ಅಂತ ಹೇಳಿ ಯಾಕೆಂದರೆ ಎಷ್ಟೊತ್ತಿಗೆ ಏನಾಗತ್ತೆ ಏನು ಅಂತ ಹೇಳಿಕ್ಕೆ ಬರೋದಿಲ್ಲ ಈಗಿನ ಒಂದು ಗರ್ಭಿಣಿ ಹೆಂಗಸ್ರಿಗಲ್ಲ ಪಾಪ ಅದಕ್ಕೆ ಏನೋ ಇಷ್ಟು ದಿನದ ತನಕ ದೇವರು ನಂಗೆ ಕಾಪಾಡಿದ್ದಾನೆ ಚೆನ್ನಾಗಿಟ್ಟಿದ್ದಾನೆ ಆರೋಗ್ಯ ಕೂಡ ಆರಾಮ್ ಕೂಡ ಇದೀನಿ ನಾನು ಏನು ತೊಂದರೆ ಇಲ್ಲ ಬೇಬಿ ಕೂಡ ಹೆಲ್ದಿಯಾಗಿದೆ ಇನ್ನು ಸ್ಕ್ಯಾನು ಅದು ಇದು ಸುಮಾರಷ್ಟು ರಿಪೋರ್ಟ್ಗಳನ್ನು ನಾನು ತೋರಿಸೋದಿದೆ ನೆಕ್ಸ್ಟ್ ಲೋಗಲೆಲ್ಲ ನಾನು ಅದ್ರ ಬಗ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತಿನ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಗಿಣ್ ಈ ಏನೋ ಪ್ರಾಬ್ಲಮ್ ಇಲ್ಲ ತಿಂದರೆ ನಮ್ಮ ಕಡೆ ಹಳ್ಳಿ ಕಡೆ ಹೇಳ್ತಾರೆ ಗಿಣ್ಣನ್ನಾಗ ಇದು ಇವರು ಏನು ಗರ್ಭಿಣಿ ಸ್ತ್ರೀಯರು ತಿನ್ನಬಾರ್ದು ಅಂತ ಹೇಳ್ತಾರೆ ನನಗೂ ಕೂಡ ತಿನ್ಲಿಕ್ಕೆ ಕೊಡ್ತಾ ಇರಲಿಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಿದಾಗ ನನಗೂ ಕೂಡ ಅದನ್ನು ತಿನ್ನಲಿಲ್ಲ ನಾನು ತಿನ್ನಬಾರ್ದು ಅಂತ ಹೇಳ್ತಿದ್ದು ಹೀಟು ಆ ಥರ ಅನ್ನೋ ಕಾರಣಕ್ಕೆ ಆದರೆ ಇದನ್ನು ತಿನ್ಬೌದು ಏನಂದರೆ ನಾರ್ಮಲ್ ಇದು ನಾವು ಕುಡಿಯುವಂಥ ಹಾಲು ಜಸ್ಟ್ ಒಡೆದಿರುತ್ತೆ ಬಟ್ ಸ್ಮೆಲ್ಲೆಲ್ಲ ಬಂದು ಆ ಥರ ಕೆಟ್ಟೋಗಿರಬಾರ್ದು ಜಸ್ಟ್ ಅದು ಒಡೆದಿರಬೇಕಷ್ಟೆ ಒಮ್ಮೆ ಅದು ಒಡೆದಿಲ್ಲ ಅಂತ ಅಂದರೂ ಕೂಡ ನಾನು ಲಿಂಬ ಜಸ್ಟ್ ಕಾಸಿ ಅದು ಬಿಸಿ ಇರುವಾಗಲೇ ಜಸ್ಟ್ ಒಂದು ಲಿಂಬು ರಸನ ಏನಾದರೂ ಹಿಂಡ್ಬಿಟ್ಟರು ಕೂಡ ಹುಳಿ ಹಾಕಿದ್ರೆ ಹಾಲು ಒಡೀತದೆ ಆ ಥರ ಕೂಡ ಮಾಡ್ಕೊಂಡು ತಿನ್ಬೌದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಜಾಸ್ತಿ ಅದನ್ನೇ ತಿನ್ನಬಾರ್ದು ಅಷ್ಟೇ ಒಂದು ಕಪ್ಪಷ್ಟು ನಾವು ಅದನ್ನು ಮಾಡ್ಕೊಂಡು ತಿನ್ಬೌದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಬನ್ನಿ ಹಾಗಾದರೆ ಆ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ಇದು ಇವತ್ತಿನ ನನ್ನ ದಿನದ ಸ್ವೀಟ್ ಮೆಮೊರಿ ಸ್ವೀಟ್ ಮೆಮೊರಿನೇ ನನಗೆ ಯಾಕಂದರೆ ಪ್ರತಿಯೊಂದು ದಿನವೂ ನನಗೆ ಒಂದು ರೀತಿ ಕುತೂಹಲ ಏನೇನೋ ಒಂದು ರೀತಿ ಇದು ನೆಕ್ಸ್ಟ್ ಏನು ನೆಕ್ಸ್ಟ್ ಡೇ ಏನು ಅಂತ ಆ ಥರ ನನಗೆ ಒಂದು ಈವನ್ ಟೈಮ್ ಅನ್ನಿಸ್ತಾ ಉಂಟು ಯಾವತ್ತು ಇವತ್ತು ಕಳೆಯುತ್ತೆ ನಾಳೆ ಕಳೆಯುತ್ತೆ ಹತ್ತಿರ ಬಂತು ಡೇಟು ಈ ಥರ ಎಲ್ಲ ನೋಡಿ ನನಗೆ ಇಪ್ಪತ್ತಾರನೇ ವಾರ ಇವತ್ತು ಚೆಕ್ ಮಾಡಿದೆ ನಾನು ಸೊ ಒಂಥರ ಸ್ವೀಟ್ ಮೆಮೊರಿನೇ ಇದು ಸೊ ಈ ಮೆಮೊರಿಯನ್ನು ನಾನು ಇದು ಮಾರ್ಚ್ ಶನಿವಾರ ಇವತ್ತು ಇದನ್ನು ಸೇವ್ ಮಾಡಿಟ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಆ್ಯಕ್ಚುಲಿ ಇಷ್ಟು ದಿನ ನಾನು ವೀಡಿಯೋ ನಿಲ್ಲಿಸಿದ್ದೆ ಸುಮಾರು ಜನರು ಖುಷಿಯಾಗಿಬಿಟ್ಟಿದೆ ನನ್ನನ್ನು ನೋಡ್ತಾ ಇದ್ದಾರಂತೆ ಎಲ್ಲರೂ ಸುಮಾರು ಜನರು ವಾಟ್ಸಪ್ಪಲ್ಲಿ ಸಪ್ರೇಟಾಗಿ ಮೆಸೇಜ್ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದೆ ಮಾಡು ನೀನು ತುಂಬ ಖುಷಿಯಾಗ್ತದೆ ನೋಡಲಿಕ್ಕೆ ಅಂತ ಹೇಳಿ ಸಾಕು ನನಗೆ ಅಷ್ಟೇ

ಹಾಗೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೇಲ್ ಕಡೆ ಕಾಣಿಸುವ ಆಲ್ ಅನ್ನೋದನ್ನ ಲೈಕ್ ಮಾಡಿ ಹಾಗೆ ವಿಡಿಯೋದ ಕೆಳಗಡೆ ಕಾಣಿಸಿರುವ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ನಮಗೆ ಕಳುಹಿಸಿ ಈಗ ಇಲ್ಲಿ ನೋಡ್ತಾ ಇರುವಂಥದ್ದು ನೀವು ಹಾಲು ಹೋಗಿದೆ ಇದು ನಿನ್ನೆ ನೈಟು ನಾನು ಬಿಸಿ ಮಾಡುವಾಗ ಒಡೆದೋಯ್ತು ಗೊತ್ತಾಯಿತು ನನಗೆ ಹಾಗೆ ನಾನು ಮುಚ್ಚಿಟ್ಟು ಬದಿಗಿಟ್ಟಿದೆ ಇವಾಗ ಇದು ಬೆಳಿಗ್ಗೆನೆ ನಾನು ಮಾಡ್ತಾಯಿದ್ದೀನಿ ಏನು ಸ್ಮೆಲ್ ಏನೂ ಇಲ್ಲ ಚೆನ್ನಾಗಿದೆ ಜಸ್ಟ್ ಒಡ್ಕೊಂಡಿದೆ ಅಷ್ಟೇ ಈಗ ಇದನ್ನು ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದು ಒಂದು ಕುದಿ ಬರಲಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಲಿಂಬೆ ರಸವನ್ನು ನಾವು ಹಾಕ್ಕೋಬೇಕು ನೋಡಿ ನಾನು ಇಷ್ಟೊಂದು ಅರ್ಧ ಸ್ಪೂನಷ್ಟು ಇದ್ದೀನಿ ಯಾಕಂದರೆ ಅದು ಒಡ್ದೋಗಿದ್ರೂ ಕೂಡ ಜಸ್ಟ್ ಕಾಳು ಕಾಳಾಗಿ ಬರುತ್ತೆ ಇನ್ನುವ ಚೆನ್ನಾಗಿ ಅಂತ ಜಾಸ್ತಿ ಹಾಕಿದರೆ ಹುಳಿ ಟೇಸ್ಟ್ ಬಂದುಬಿಡುತ್ತೆ ಜಾಸ್ತಿ ಹಾಕಬಾರ್ದು ಹಾಗೆ ಕುದಿಸ್ಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಮೂರು ಐದು ಐದು ನಿಮಿಷ ಕುದಿಸಿದರೆ ಸಾಕು ಇವಾಗ ನಾನು ಅದು ತುಂಬ ನೀರಿತ್ತಲ್ವ ಅದನ್ನು ಸ್ವಲ್ಪ ಸೋಸ್ಕೊತೀನಿ ಸುಮ್ಮನೆ ಟೈಮು ಕೂಡ ವೇಸ್ಟು ಗ್ಯಾಸ್ ಕೂಡ ವೇಸ್ಟು ಹಾಗಾಗಿ ಈಗ ಸ್ವಲ್ಪ ನೀರನ್ನು ಇಟ್ಕೊಂಡು ನಾನು ಉಳಿದ ನೀರನ್ನೆಲ್ಲ ಸೋಸ್ಕೊತಾ ಇದ್ದೀನಿ ಇವಾಗ ಇವಾಗ ಇದನ್ನು ಏನು ಮಾಡ್ತೀನಿ ಅಂದರೆ ಇದು ಆರಿದ ನಂತರ ನಾನು ನಮ್ಮ ತುಳಸಿ ಗಿಡಕ್ಕೆ ಹಾಕ್ತೀನಿ ಯಾಕಂದರೆ ಇದು ಒಂದು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಆರಿದ ನಂತರ ನಾನು ತುಳಸಿ ಗಿಡಕ್ಕೆ ಹಾಕ್ತೀನಿ ಇದು ಗೊಬ್ಬರ ಥರ ಇದು ಒಂದು ವರ್ಕ್ ಮಾಡುತ್ತೆ ಇದನ್ನು ನೀವು ಬೇಕಿದ್ದರೆ ಗುಲಾಬಿ ಗಿಡ ನಿಮ್ಮಲ್ಲಿ ಏನಾದರೂ ಇತ್ತು ಬೇರೆ ಹೂವಿನ ಗಿಡ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬಹುದು ಗಿಡದ ಬುಡಕ್ಕೆ ಹಾಕಬಾರ್ದು ಸುತ್ತಲೂ ಚೆಲ್ಲಬೇಕು ಇವಾಗ ಇದನ್ನು ನೋಡಿ ಇಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಜಾಸ್ತಿ ನೀರು ಕಾಯಿಸ್ತಾ ಕುತ್ಕೊಂಡ್ರೆ ತುಮ ಸುಮ್ಮನೆ ಟೈಮ್ ಕೂಡ ವೇಸ್ಟ್ ಅಲ್ವಾ ಸಾಕು ಇಷ್ಟು ನೀರು ಸಾಕು ಈಗ ಇದಕ್ಕೆ ಇದು ಒಂದು ಕಪ್ಪಿನಷ್ಟು ಇದೆ ಅಂತ ಅಂದರೆ ಇದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲವನ್ನು ಹಾಕೋಬೇಕು ಬೆಲ್ಲ ಅಂದರೆ ಸಕ್ಕರೆನೂ ಹಾಕೋಬಹುದು ಬಟ್ ಬೆಲ್ಲನೇ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಬೆಲ್ಲನೇ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಕ್ಕರೆ ಇದ್ದರೆ ನೀವು ಸಕ್ಕರೆನೂ ಯೂಸ್ ಮಾಡ್ಕೋಬಹುದು ಬೆಲ್ಲ ಇಲ್ಲ ಅಂತ ಅಂದರೆ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ತಾ ಬರಬೇಕು ಇದು ಬೆಲ್ಲ ಎಲ್ಲ ಕರಗಲಿ ನೀಟಾಗಿ ಹಾಗೆ ಇದಕ್ಕೆ ಇವಾಗ ಏನು ಮಾಡಬೇಕು ಅಂದರೆ ಬೆಲ್ಲ ಕರಗಾದ ನಂತರ ಇದಕ್ಕೆ ಮತ್ತೆ ಮುಕ್ಕಾಲು ಕಪ್ಪಿನಷ್ಟು ಕಾಯಿ ತುರಿಯನ್ನು ಸೇರಿಸಬೇಕು ತುಂಬ ಚೆನ್ನಾಗಿರುತ್ತೆ ಇದು ಇದ್ರದ್ದು ಸೇಮು ನಾವೇನು ಕ ಹಸು ಕರ ಹಾಕಿದಾಗ ಹಾಲಲ್ಲಿ ಏನು ಮಾಡ್ತೀವಲ್ವ ಅದೇ ಥರ ಟೇಸ್ಟೇ ಕೊಡುತ್ತೆ ಇದು ಏನು ಡಿಫ್ರೆನ್ಸ್ ಅಂತ ಅನಿಸಿಲ್ಲ ನನಗೆ ಮಾಡಿದ ನಂತರ ಮತ್ತು ಇದನ್ನು ನಮ್ಮ ಕಡೆ ಎಲ್ಲ ಕರು ಹಾಕಿದ ತಕ್ಷಣ ಮಾ ಆ ಒಂದು ಮೂರು ದಿನದ ಹಾಲಲ್ಲಿ ನಾವು ಇಡ್ಲಿ ಥರ ಗಿಣ್ಣ ಮಾಡ್ಕೋತೀವಿ ದಪ್ಪ ಗಿಣ್ಣನ ಅದಾದ ನಂತರ ಇದು ಆರನೇ ದಿನದ ಹಾಲನ್ನೆಲ್ಲ ಈ ಥರ ಮಾಡ್ಕೋತೀವಿ ಅಮ್ಮ ನಮಗೆ ಇದನ್ನು ಇದ್ರು ನಂಗೆ ತುಂಬಾ ಇಷ್ಟ ನೀರು ದೋಸೆಗೆ ಇದನ್ನು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟವಾದಂಥ ರೆಸಿಪಿ ಇದು ಈಗ ಇದು ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ನಾವು ಮುಕ್ಕಾಲು ಕಪ್ನಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ನಾನಿವಾಗ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ಅಂತ ಆಗಿಬಿಡುತ್ತೆ ಏನು ಜಾಸ್ತಿ ಹೊತ್ತು ಬೇಕಾಗಿಲ್ಲ ಹಾಲು ಹೊಡೆದು ಪಾತ್ರದಲ್ಲೇ ಕೂಡ ಮಾಡ್ಕೋಬೋದು ಅದು ತಳ ಏನು ಹಿಡಿಯೋದಿಲ್ಲ ಯಾಕಂದರೆ ಇದು ಸ್ವಲ್ಪ ನೀರು ನೀರಾಗೇ ಇರೋದು ನಾವೇನಷ್ಟೊಂದು ಕಾಯಿಸ್ಬೇಕು ಬತ್ತಿಸ್ಬೇಕು ಅನ್ನೋಂಥ ಕೆಲಸ ಏನೂ ಇಲ್ಲ ಈಗ ಇದಕ್ಕೇನು ಮಾಡೋಣ ಅಂತ ಅಂದರೆ ಈಗಲೇ ಇದು ಒಂದು ರೀತಿ ಫ್ಲೇವರ್ ಕೊಡ್ತಾ ಇದೆ ಬೆಲ್ಲ ಕಾಯಿ ಸುಳಿ ಮತ್ತು ಆ ಹಾಲಿನ ಇದನ್ನೆಲ್ಲ ಇದ್ರ ಜೊತೆಗೆ ನಾವು ಏಲಕ್ಕಿ ಪುಡಿಯನ್ನು ಒಂಚೂರು ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಏನಾದರೂ ಈಗ ಗರ್ಭಿಣಿ ಹೆಂಗಸರಿಗೆಲ್ಲ ಬೈಕೆ ಅಥವಾ ನಮಗೇನೋ ತಿನ್ನೋ ಆಸೆ ಆಗೇ ಆಗುತ್ತೆ ಕೆಲವೊಬ್ಬರಿಗೆ ಏನಾದರೂ ಇದು ಆಸೆ ಆಯಿತು ಅಂತ ಅಂದರೆ ನೀವು ಹಾಲು ಒಡಿಲಿಲ್ಲ ಅಂತ ಅಂದರೂ ನೀವು ಹುಳಿ ಹಿಂಡ್ಬಿಟ್ಟು ಒಡ್ದು ಒಡಿಸ್ಕೊಂಡು ಹಾಲನ್ನು ಈ ಥರ ಮಾಡಿಕೊಂಡು ತಿನ್ಬೋದು ಇದು ಏನು ಅಷ್ಟೊಂದು ಪ್ರಾಬ್ಲಮ್ ಏನೂ ಇಲ್ಲ ತಿನ್ಬೌದು ಇದನ್ನು ಈಗ ನಾನು ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಳ್ಳೆಯ ಘಮ ಬರ್ತಾ ಇದೆ ತುಂಬ ಚೆನ್ನಾಗಿ ಘಮ ಬರ್ತಾ ಉಂಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಈಗ ನಿಮ್ಮ ಮನೇಲಿ ಏನಾದರೂ ತುಪ್ಪ ಇತ್ತು ಅಂತ ಅಂದರೆ ಸೊ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದ್ಬಿಟ್ಟು ಹಾಕೋಬಹುದು ನಂಗೆ ನಿನ್ನೆನಷ್ಟೇ ಖಾಲಿಯಾಯಿತು ಹಾಗಾಗಿ ಹಾಗೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಇದ್ದೀನಿ ಇವಾಗ ಸಾಕು ಇದು ಒಂದು ಸ್ವಲ್ಪ ಮೇಲೆ ಇನ್ನೂ ಡ್ರೈ ಆಗಿ ಕಾಣಿಸುತ್ತೆ ಸೊ ನೋಡಿ ರೆಡಿ ಆಗಿಬಿಟ್ಟಿದೆ ಈಗ ಇದನ್ನು ಸರ್ವ್ ಮಾಡೋದೊಂದೇ ಬಾಕಿ ನಾನು ಈ ರೀತಿ ಮಾಡಿಬಿಟ್ಟು ವೇಣುಗೆ ಕೊಟ್ಟೆ ಚೆನ್ನಾಗಿದೆ ಅಂತ ಹೇಳ್ದೆ ಗೊತ್ತಾಗಿಲ್ಲ ಅವನಿಗೆ ಯಾವುದರಿಂದ ಮಾಡಿದ್ದು ಅಂತಲೇ ಗೊತ್ತಾಗಿಲ್ಲ ಫಸ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲೋಗನ ನಾನು ಈ ರೆಸಿಪಿಯೊಂದಿಗೆ ಸ್ವೀಟ್ ರೆಸಿಪಿಯೊಂದಿಗೆ ಮುಗಿಸ್ತಾ ಇದ್ದೀನಿ ಒಂದು ಲೈಕ್ ಮಾಡಿ ಇಷ್ಟ ಆಯಿತು ಅಂತ ಅಂದರೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತು ನಾಳೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್